ಆದ್ರೆ ಯಾವುದೂ ಅಪರಾಧ ಇಲ್ಲದ ಇವತ್ತ ಆ ಮನುಷ್ಯನಿಗೆ ನೀವು ಕೈ ಕಾಲು ಕಟ್ಟಿ ಮನ್ಯಾಗ ನೀವು ಕೂಡ್ರಿ, ಇವತ್ತ ಅಧಿಕಾರ ನಿನ್ನ ಹೆಂಡತಿ ಮಾಡಲಿ ನೀವು ಮನ್ಯಾಗ ಕೂಡ್ರಿ ಅಂದ್ರೆ ಅವ್ರು ಅಡುಗೆ ಮಾಡಬೇಕಾ? ನಾನು ವಿಧಾನಸೌಧಕ್ಕೆ ಹೋಗ್ಬೇಕಾ? ನನ್ನ ಗಂಡನ ಮೆಟ್ಟಿ ನಾನು ವಿಧಾನಸೌಧಕ್ಕೆ ಹತ್ತಲ ನಾನು? ನೀವು ಹೇಳಿಬಿಡಿ. ಅದಕ್ಕೆ ನನಗೆ ಮನಸ್ಸು ನೊಂದಿದೆ. ಅದಕ್ಕೆ ಅವ್ರು ಏನು ತೀರ್ಮಾನ ತೊಗೊಂತಾರೆ? ಜಗದೀಶ್ ಶೆಟ್ಟರ್ ಅದಕ್ಕೆ ಬದ್ಧವಾಗಿದೆ. ಇವತ್ತು ಜನರ ಒಪಿನಿಯನ್ಗೆ ಅವರು ಇವತ್ತು ನನ್ನ ಗಂಡನ ಇವತ್ತು 30 ವರ್ಷದಿಂದ ಇವತ್ತು ನಮ್ಮ ಮತದಾರರು ನನ್ನ ಗಂಡನ ಬೆಳೆಸಿ ಇವತ್ತು ಎಲ್ಲಿ ತನ ತೊಗೊಂಡು ಹೋಗ್ಯಾರ ಅಂದರೆ ಅದಕ್ಕೆ ಅವ್ರಿಗೆ ನಾನು ಕೊನೆ ಉಸಿರಿರುವ ಹಾಗೆ ಅವ್ರಿಗೆ ಈ ಮತದಾರರಿಗೆ ನಾನು ಚಿರಋಣಿ ಆಗಿರ್ತೀನಿ ಅಂತ ಹೇಳ್ತೀನಿ. ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ನಾನು ಟಿ ವಿಯಲ್ಲೇ ನೋಡಿದ್ದೀನಿ. ಜಗದೀಶ್ ಶೆಟ್ಟರ್ ರಾಜೀನಾಮೆ ಕೊಡೋಕೆ ಹೋಗಿದ್ದರು, ಹವ್ಯಾನ ಬಂದಿದೆ ಕಾಂಗ್ರೆಸ್ ಪಾರ್ಟಿಯಿಂದ ಅಂತ ಹೇಳಿದರು. ಅದು ನನಗೆ ಗೊತ್ತಿಲ್ಲ. ಯಾಕೆ ಹೊಸದು ಒಂದು ಮನೆಯಲ್ಲಿ ವಾಸ ಮಾಡಿದಾಗ 30 ವರ್ಷ ಅವ್ರದ್ದಾದಂಥ ಕಟ್ಟಿದಂಥ ಮನೆ ಅದು ವಾಸ ಮಾಡಿದ್ರು. ಆದರೆ ಆ ಮನೆಯಲ್ಲಿ ಅವ್ರಿಗೆ ಜಾಗ ಇಲ್ಲ ಅಂತಂದ್ರೆ ಈಗ ಅವರು ಏನು ವಿಚಾರ ಮಾಡ್ತಾರೆ? ಅದಕ್ಕೆ ಹೋಗಲಿ, ಅವ್ರು ವಿಚಾರ ಮಾಡಲಿ ಅವರು. ಯಾಕಂದ್ರೆ 30 ವರ್ಷ ಅನುಭವ, ನನಗೇನು ಅನುಭವ ಇಲ್ಲ. 30 ವರ್ಷದ ಅನುಭವ ಅವರು ಇವತ್ತು ಮತದಾರ ಏನು ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಅವತ್ತು ಮುಂದಿನ ನಿರ್ಧಾರ ಅವ್ರು ತಗೋಬಹುದಂತ ನನಗನಿಸಿದೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.